ನೀವು ಪತ್ರಕರ್ತರಾಗೋ ಆಸೆ ಇದೆಯಾ? ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು. ಇದು ಅನ್ ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ 5-star ರೇಟೆಡ್ ಕೋರ್ಸ್. ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು. ಜರ್ನಲಿಸಂ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು. ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯ ನೀವು ಪಡಿಬಹುದು, ಜಾಯಿನ್ ಕೂಡ ಆಗ್ಬಹುದು. ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಈ ರಿಪೋರ್ಟ್ ನೋಡಿ. ಇದು ಅಮೆರಿಕದ ಪ್ಯೂ ರಿಸರ್ಚ್ ಅನ್ನೋ ಸಂಸ್ಥೆ ನಡೆಸಿದ ಅಧ್ಯಯನ. ಇದರ ಪ್ರಕಾರ ಭಾರತದಲ್ಲಿರೋ ಹಿಂದೂಗಳಲ್ಲಿ ಅತಿ ಹೆಚ್ಚು ಇಷ್ಟಪಡುವ ದೇವರು ಶಿವ, ಎರಡನೇ ಅತಿ ಹೆಚ್ಚು ಭಕ್ತರಿರೋ ದೇವರು ಹನುಮ, ಗಣೇಶ, ಲಕ್ಷ್ಮಿ, ಕೃಷ್ಣ, ಕಾಳಿ ದೇವರುಗಳು ಕ್ರಮವಾಗಿ ನಂತರದ ಸ್ಥಾನಗಳಲ್ಲಿ ಬರ್ತಾರೆ. ಸರ್ವೆ ಪ್ರಕಾರ ಪ್ರತಿ 100ರಲ್ಲಿ 44% ಹಿಂದೂಗಳು ಶಿವರನ್ನ ಹೆಚ್ಚು ಇಷ್ಟಪಡ್ತಾರೆ, 35% ಹನುಮರನ್ನ, ಹಾಗೂ ಈ ಸಮೀಕ್ಷೆ ಪ್ರಕಾರ 100ರಲ್ಲಿ 17% ಭಕ್ತರು ರಾಮರನ್ನ ಇಷ್ಟಪಡ್ತಾರೆ. ಅಂದ್ರೆ ಈ ಸರ್ವೆ ಹೇಳೋ ಪ್ರಕಾರ ಶ್ರೀರಾಮರಿಗಿಂತ ಹನುಮರನ್ನ ಭಕ್ತಿಯಿಂದ ಕೈಮುಗಿಯೋ ಜನರ ಸಂಖ್ಯೆ ಜಾಸ್ತಿ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಬಹುಶಃ ತುಂಬಾ ಜನ ರಾಮರನ್ನ ದೇವರು ಅನ್ನೋದಕ್ಕಿಂತ ಹೆಚ್ಚಾಗಿ ಮರ್ಯಾದ ಪುರುಷೋತ್ತಮ, ಅತ್ಯಂತ ಆದರ್ಶ ವ್ಯಕ್ತಿ ಅಂತ ಪರಿಗಣಿಸೋದು ಕೂಡ ಈ ಡಿಫರೆನ್ಸ್ಗೆ ಕಾರಣ ಇರಬಹುದು. ಅದೊಂದು ಕಡೆಗಿರಲಿ, ಈಗ ಮೇನ್ ವಿಚಾರಕ್ಕೆ ನಾವು ಬರಬೇಕು. ಅದಕ್ಕೆ ಅಯೋಧ್ಯೆಯಿಂದ ನಾವು ಬರಬೇಕು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ದಿಕ್ಕು ದೆಸೆಯನ್ನೇ ಚೇಂಜ್ ಮಾಡ್ತಿದೆ. ದೇಶದ್ದು, ದೇಶದ ರಾಜಕಾರಣದ್ದು, ಅಯೋಧ್ಯೆಯದು, ಉತ್ತರ ಪ್ರದೇಶದ್ದು, ಅಯೋಧ್ಯೆಯ ಎಕಾನಮಿಯದ್ದು, ಉತ್ತರ ಪ್ರದೇಶದ ಎಕಾನಮಿಯದ್ದು. ಅಯೋಧ್ಯೆ ಯಾತ್ರಾ ಸ್ಥಳ ಆಗೋದ್ರ ಜೊತೆಗೆ ವಾಣಿಜ್ಯ ನಗರಿಯಾಗೂ ಕೂಡ ಬದಲಾಗ್ತಾ ಇದೆ. ಇದಕ್ಕೆ ಕಾರಣ ರಾಮರ ಮೇಲಿರೋ ಭಕ್ತಿ ಮತ್ತು ಈ ಭಕ್ತಿಯ ಹೆಸರಲ್ಲಿ ಅಯೋಧ್ಯೆಗೆ ಹರಿದು ಬರುತ್ತಿರೋ ದೊಡ್ಡ ಜನಪ್ರವಾಹ. ಇದು ಈಗ ಉತ್ತರ ಪ್ರದೇಶದ ಆರ್ಥಿಕತೆಗೆ ದೊಡ್ಡ ಬೂಸ್ಟ್ ಕೊಡ್ತಾ ಇದೆ. ಯೋಗಿ ಸರ್ಕಾರ ಹೇಳೋ ಪ್ರಕಾರ 2024-25 ಆರ್ಥಿಕ ವರ್ಷದಲ್ಲಿ ಅಯೋಧ್ಯೆಯಿಂದ ಯೋಗಿ ಸರ್ಕಾರಕ್ಕೆ 25,000 crore ಆದಾಯ ಬರುತ್ತಂತೆ. ಇಂಥ ಒಂದು ನಿರೀಕ್ಷೆಯನ್ನು ಅವರು ಹೊಂದಿದ್ದಾರೆ. ಹಾಗಿದ್ರೆ ಒಂದು ರಾಮ ಅನ್ನೋ ಹೆಸರು ಅಯೋಧ್ಯೆಯನ್ನು ಎಷ್ಟು ಚೇಂಜ್ ಮಾಡಿದ್ರೆ, ರಾಮ ಜನ್ಮಭೂಮಿ ಇಷ್ಟೊಂದು ಪ್ರಭಾವ ಬೀರಿದ್ರೆ, ಅದೇ ರಾಮರ ಅತಿದೊಡ್ಡ ಭಕ್ತರಾಗಿರೋ ಹನುಮ ಜನ್ಮಭೂಮಿ ಅಲ್ಲೂ ಯಾಕೆ ಇದಾಗಬಾರ್ದು? ಅಯೋಧ್ಯೆ ಮಾದರಿಯಲ್ಲೇ ಅಂಜನಾದ್ರಿಯನ್ನು ಡೆವಲಪ್ ಮಾಡೋಕೆ ಆಗಲ್ವಾ? ಈ ವಿಚಾರವೇ ಈಗ ದೊಡ್ಡದಾಗಿ ಚರ್ಚೆ ಆಗ್ತಾ ಇದೆ. ಈಗ ಆ ಅಂಜನಾದ್ರಿ ಬೆಟ್ಟವನ್ನು ಅಭಿವೃದ್ಧಿ ಮಾಡೋಕೆ ದೊಡ್ಡ ಅವಕಾಶದ ಬಾಗಿಲು ತೆರೆದುಕೊಂಡಿದೆ. ಆ ಅವಕಾಶ ಏನು ಅನ್ನೋದನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಒಂದು ಘೋಷಣೆ ಮಾಡಿದ್ರು. ಅಂಜನಾದ್ರಿಯನ್ನ ಪ್ರವಾಸಿ ತಾಣ ಮಾಡೋಕೆ 100 crore ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಇದು ಚುನಾವಣೆ ಹೊತ್ತಲ್ಲಿ ಸಾಫ್ಟ್ ಹಿಂದುತ್ವ ಅಂತ ಒಂದಷ್ಟು ಜನ, ಇದು ಸಿದ್ದರಾಮಯ್ಯರ ರಾಮ ಭಕ್ತಿ ಅಂತ ಇನ್ನೊಂದಷ್ಟು ಜನ ಅಭಿಪ್ರಾಯ ಮುಂದಿಡ್ತಿದ್ದಾರೆ. ಆ ರಾಜಕೀಯವನ್ನ ಒಂದು ಕಡೆ ಬಿಟ್ಟು ನಾವೀಗ ಮೇನ್ ವಿಚಾರಕ್ಕೆ ಬಂದರೂ ಕೂಡ, ಕೊಪ್ಪಳ ಜಿಲ್ಲೆಯ ಆನೆಗುದ್ದಿ ಪಕ್ಕದಲ್ಲಿರೋ ಅಂಜನಾದ್ರಿ ಹನುಮರ ಜನ್ಮಸ್ಥಳ ಅನ್ನೋದು ಹಿಂದೂಗಳಲ್ಲಿರೋ ಗಾಢವಾದ ನಂಬಿಕೆ. ಆಂಧ್ರ, ಮಹಾರಾಷ್ಟ್ರ, ಹರಿಯಾಣ, ಗುಜರಾತ್ಗಳಲ್ಲಿ ಹನುಮ ಜನ್ಮಸ್ಥಾನದ ಬಗ್ಗೆ ಗೊಂದಲಗಳು ಇವೆಯಾದರೂ ಕೂಡ ಹೆಚ್ಚಿನ ಜನ ನಂಬಿರೋದು ನಮ್ಮ ಕರ್ನಾಟಕದಲ್ಲಿರೋ ಅಂಜನಾದ್ರಿ ಬೆಟ್ಟವೇ ಆಂಜನೇಯರ ಜನ್ಮಭೂಮಿ ಅಂತ. ಪಿಎಂ ಮೋದಿಯಿಂದ ಹಿಡಿದು ಬೊಮ್ಮಾಯಿ ತನಕ ಎಲ್ಲರ ಬಾಯಲ್ಲೂ ಅಂಜನಾದ್ರಿಯೇ ಹನುಮ ಜನ್ಮಸ್ಥಳ ಅನ್ನೋ ಮಾತು ಬಂದಿದೆ, ಬರ್ತಾನೇ ಇದೆ. ಹೀಗಾಗಿ ರಾಮ ಜನ್ಮಭೂಮಿ ರೀತಿಯಲ್ಲಿ ಹನುಮ ಜನ್ಮಭೂಮಿಯನ್ನ ಡೆವಲಪ್ ಮಾಡಬೇಕು ಅನ್ನೋದು ಈಗ ದೊಡ್ಡ ಡಿಮಾಂಡ್ ಆಗಿದೆ. ಹನುಮ ಜನ್ಮಭೂಮಿಯೇ ಯಾಕೆ? ಸ್ನೇಹಿತರೆ, ಹನುಮ ವಿಶ್ವಾದ್ಯಂತ ಭಕ್ತರನ್ನ ಹೊಂದಿರೋ ದೇವರು, ಭಾರತದಲ್ಲಿ 2nd most popular ಗಾಡ್. ಇವತ್ತಿಗೂ ಕೋಟ್ಯಂತರ ಜನರ ವಾಲ್ಪೇಪರ್ನಲ್ಲಿ ಹನುಮರ ಫೋಟೋಗಳು ರಾರಾಜಿಸ್ತವೆ, ಹಚ್ಚೆಗಳನ್ನು ಕೂಡ ಹಾಕಿಸ್ಕೊಳ್ತಾರೆ. ಸಾವಿರಾರು ಸಂಘಟನೆಗಳು ಹನುಮರ ಹೆಸರಿನಲ್ಲಿವೆ. ಹಿಂದೂ ಪುರಾಣಗಳಲ್ಲಿ, ಹಿಂದೂ ಧರ್ಮದಲ್ಲಿ ಆಂಜನೇಯ ಅವರಿಗೆ, ಹನುಮರಿಗೆ ವಿಶೇಷ ಸ್ಥಾನ ಇದೆ. ಶಕ್ತಿಯ ರೂಪವಾಗಿ ಅವರನ್ನು ನೋಡಲಾಗುತ್ತೆ. ಹನುಮ ಚಿರಾಯು ಇನ್ನೂ ಇದ್ದಾರೆ ಅನ್ನೋ ನಂಬಿಕೆ ಇದೆ. ಹೀಗಾಗಿನೇ ರಾಮರ ರೀತಿಯಲ್ಲೇ ಗಡಿ ಸಮುದ್ರಗಳನ್ನು ದಾಟಿ ಅವರಿಗೆ ಭಕ್ತ ಸಮೂಹ ಇದೆ.
ರಾಮರ ಬಂಟ ಅಂತ ಹನುಮರನ್ನ ಕರೀತಾರೆ. ಸೊ ಈಗ ಇದೇ ಹನುಮರ ಜನ್ಮಸ್ಥಳವನ್ನ ಡೆವಲಪ್ ಮಾಡಬೇಕು ಅನ್ನೋದು ಜೋರಾಗಿ ಕೇಳಿ ಬರ್ತಾ ಇರೋ ಮಾತು. ಈಗ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆದ್ಮೇಲೆ ಇದಿನ್ನೂ ಜೋರಾಗಿದೆ. ಕಾರಣ ರಾಮರನ್ನ ಕಾಣೋಕೆ ಭಕ್ತರು ಇಡೀ ಜಗತ್ತಿನಿಂದ ಅಯೋಧ್ಯೆ ಕಡೆಗೆ ಬರ್ತಾರೆ. ಆಗ ಹನುಮ ಜನ್ಮಭೂಮಿಗೂ ಚೆನ್ನಾಗಿ ಕನೆಕ್ಟಿವಿಟಿ ಕೊಟ್ಟು ಡೆವಲಪ್ ಮಾಡಿದ್ರೆ ಯಾಕೆ ಹೋಗಲ್ಲ? ಇಲ್ಲೂ ದೊಡ್ಡ ಪ್ರವಾಸಿ ತಾಣವನ್ನಾಗಿ ನಾವು ಹನುಮ ಜನ್ಮಭೂಮಿಯನ್ನು ರೂಪಿಸಬಹುದು ಅನ್ನೋದು ಈಗ ಕೇಳಿ ಬರ್ತಿರೋ ಆಗ್ರಹ. ಈ ಪಾಸಿಬಿಲಿಟಿಯಲ್ಲಿ ಯಾವುದೇ ಕಾರಣಕ್ಕೂ ಡೌಟ್ ಇಲ್ಲ, ಇದು ನಿಜಕ್ಕೂ ಸಾಧ್ಯ ಇದೆ. ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ಅಂಜನಾದ್ರಿ ಇರೋದು ಹಂಪಿಯ ಪಕ್ಕದಲ್ಲಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಹಂಪಿಗೆ ವರ್ಷದಿಂದ ವರ್ಷಕ್ಕೆ ಬರೋ ಪ್ರವಾಸಿಗರ ಸಂಖ್ಯೆ ಜಾಸ್ತಿನೇ ಆಗ್ತಾ ಇದೆ. ಅಲ್ಲೊಂದು ಸರಿಯಾಗಿ ರೈಲ್ವೆ ಸ್ಟೇಷನು ನಾವು ಮಾಡಿಲ್ಲ ಅಂದರೂ ಕೂಡ, ಏರ್ ಕನೆಕ್ಟಿವಿಟಿ ಅಂತೂ ಇಲ್ಲವೇ ಇಲ್ಲ ಬಿಡಿ, ಸರಿಯಾದ ಕನೆಕ್ಟಿವಿಟಿ ಕೊಟ್ಟಿಲ್ಲ ಅಂದರೂ ಕೂಡ ಅಲ್ಲಿಗೆ ಬರ್ತಿರೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಅಲ್ಲಿಗೆ ಬಂದವರು ಇಲ್ಲಿಗೆ ಬರೋ ರೀತಿ ಮಾಡಬೇಕು ಅಂದರೆ, ಅವ್ರನ್ನ ಸೆಳಿಬೇಕು ಅಂದರೆ ವಿಶ್ವಮಟ್ಟದ ಪ್ರವಾಸಿ ತಾಣವನ್ನಾಗಿ ಅಲ್ಲಿ ರೂಪಿಸಬೇಕು. ಹೀಗಾದಾಗ ಮಾತ್ರ ಭಕ್ತರೊಂದಿಗೆ ಎಲ್ಲ ಪ್ರವಾಸಿಗರು ಬರೋ ಜಾಗ ಆಗುತ್ತೆ. ಪ್ರವಾದಿ ಮೊಹಮ್ಮದರು ಹುಟ್ಟಿದ ಮೆಕ್ಕಾ, ಜೀಸಸ್ ಅವರು ಹುಟ್ಟಿದ ಜೆರುಸಲೇಂ ರೀತಿಯಲ್ಲೇ ಹನುಮರ ಜನ್ಮಸ್ಥಾನವನ್ನು ಡೆವಲಪ್ ಮಾಡಿದ್ರೆ ಖಂಡಿತ ಆರ್ಥಿಕ ಅವಕಾಶಗಳು ತೆರೆದುಕೊಳ್ಳುತ್ತಿದ್ದರಿಂದ ಭಕ್ತಿಯಿಂದ ಲಕ್ಷಾಂತರ ಜನಕ್ಕೆ ಹೊಟ್ಟೆಪಾಡು ಕೂಡ ಸಾಧ್ಯ ಆಗುತ್ತೆ. ಈಗ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಟೈಮ್ನಲ್ಲಿ ಇದರ ಅವಕಾಶ ಸಾಧ್ಯತೆ ಹಿಂದೆಂದಿಗಿಂತಲೂ ಜಾಸ್ತಿ ಆಗಿದೆ. ಯಾಕಂದರೆ ಇಡೀ ವಿಶ್ವದ ಹಿಂದೂಗಳು ಭಾರತಕ್ಕೆ ಬಂದಾಗ ಅಯೋಧ್ಯೆ ಕಡೆಗೆ ಮುಖ ಮಾಡ್ತಾರೆ. ಆಗ ಹನುಮ ಜನ್ಮಭೂಮಿಯೂ ಇದೇ ಲೆವೆಲ್ಗೆ ಡೆವಲಪ್ ಆಗಿದೆ ಅಂತ ಗೊತ್ತಾದರೆ, ಅದ್ರ ಬಗ್ಗೆ ಇನ್ನೊಂದಷ್ಟು ಜನರಿಗೆ ಮಾಹಿತಿ ತಲುಪಿದ್ರೆ ಆ ಕಡೆನೂ ತಿರುಗಿ ನೋಡೇ ನೋಡ್ತಾರೆ. ಬೇಕಾಗಿರೋದು ಡೆವಲಪ್ಮೆಂಟ್ ಮತ್ತು ಒಳ್ಳೆ ಕನೆಕ್ಟಿವಿಟಿ ಅಷ್ಟೇ. ಜೊತೆಗೆ ಸ್ನೇಹಿತರೆ, ಸರ್ವೆ ಪ್ರಕಾರ ಭಾರತದಲ್ಲಿ 97% ಜನ ಆಸ್ತಿಕರಿದ್ದಾರೆ. ಇದು ಪ್ಯೂ ರಿಸರ್ಚ್ ಹೇಳಿರೋ ಮಾತು. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ದೇವರನ್ನ ಒಂದಲ್ಲ ಒಂದು ರೀತಿಯಲ್ಲಿ ನಂಬೋ ಮಾನವರು ಭಾರತದಲ್ಲಿದ್ದಾರೆ. ಹೀಗಾಗಿನೇ ಇವತ್ತಿಗೂ ಹಿಂದೂಗಳ ಧಾರ್ಮಿಕ ಆಚರಣೆಗಳು ಲಕ್ಷ ಲಕ್ಷ ಕೋಟಿ ವ್ಯವಹಾರ ನಡೆಸ್ತವೆ. ಒಂದು ಸಣ್ಣ ಹಬ್ಬ ಮಾಡ್ತೀನಿ ಅಂತ ಹೊರಟ್ರು ಕೂಡ ಒಂದು 4-5 ಜನ ಇರೋ ಮನೆಯಲ್ಲಿ 10,000-15,000 ರೂಪಾಯಿ ಖರ್ಚು ಮಾಡ್ತಾರೆ. ಈ ಕಾರಣದಿಂದಲೇ ಇವತ್ತು ಹಿಂದೂ ಧಾರ್ಮಿಕ ಕೇಂದ್ರಗಳು ಬರೀ ಪೂಜಾ ಸ್ಥಳಗಳಾಗಿ ಮಾತ್ರ ಅಲ್ಲದೆ ಆ ಇಡೀ ಸುತ್ತಮುತ್ತಲ ಜಾಗಕ್ಕೆ ಆರ್ಥಿಕ ಟಾನಿಕ್ ಅನ್ನು ಕೊಡೋ ಪವರ್ ಸೆಂಟರ್ಗಳಾಗಿ, ಎಕನಾಮಿಕ್ ಸೆಂಟರ್ಗಳಾಗೂ ಕೂಡ ಡೆವಲಪ್ ಆಗಿದೆ. ತಿರುಪತಿ, ಶಬರಿಮಲೆ, ಶಿರಾಡಿ, ಕಾಶಿ, ಕೇದಾರನಾಥ, ದ್ವಾರಕಾ, ಮಥುರಾ, ವೈಷ್ಣೋದೇವಿ, ಕಂಚಿ, ರಾಮೇಶ್ವರಂ, ಧರ್ಮಸ್ಥಳ, ಸುಬ್ರಹ್ಮಣ್ಯ ಎಲ್ಲವೂ ಭಕ್ತಿ ಕೇಂದ್ರಗಳು ಹಾಗೂ ಆಯಾ ಊರುಗಳಿಗೆ ಜೀವನೋಪಾಯದ ದಾರಿಗಳು ಕೂಡ ಆಗಿವೆ. ಸಾರಿಗೆ, ಹೋಟೆಲ್, ರೆಸ್ಟೋರೆಂಟ್, ಅಂಗಡಿ, ವಸತಿ ಗೃಹ, ಕೈಗಾರಿಕೆ, ಹೀಗೆ ಭಕ್ತಿಯ ಜೊತೆಗೆ ಭಕ್ತಿ ಎಕಾನಮಿ ಕೂಡ ಬಿಲ್ಡ್ ಆಗಿದೆ. ಹೀಗಾಗಿ ಹನುಮರಂತಹ ಯೂನಿವರ್ಸಲ್ ಪಾಪ್ಯುಲರ್ ದೇವರ ಜನ್ಮಸ್ಥಳವನ್ನು ಅಭಿವೃದ್ಧಿ ಮಾಡಿದ್ರೆ ಖಂಡಿತವಾಗಿ ಅದು ಭಾರತದ ಒನ್ ಆಫ್ ದಿ ಟಾಪ್ ಟೂರಿಸ್ಟ್ ಡೆಸ್ಟಿನೇಷನ್, ಒನ್ ಆಫ್ ದಿ ಟಾಪ್ ಪಿಲಿಗ್ರಿಮೇಜ್ ಸೆಂಟರ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಬರೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಅತ್ಯಂತ ಹಿಂದುಳಿದಿರೋ ಜಿಲ್ಲೆ ಅಂತ ಕರೆಸ್ಕೊಳ್ಳೋ ಕೊಪ್ಪಳ ಮತ್ತು ಆ ಕಲ್ಯಾಣ ಕರ್ನಾಟಕ ಭಾಗದ ಎಕಾನಮಿಗೂ ಇದರಿಂದ ದೊಡ್ಡ ಬೂಸ್ಟ್ ಸಿಗಬಹುದು. ಇದೇ ಕಾರಣಕ್ಕೆ ರಾಮ ಮಂದಿರ ಉದ್ಘಾಟನೆಯಾದ ಬಳಿಕ ಈ ರೀತಿ ಚರ್ಚೆ ಶುರುವಾದ ತಕ್ಷಣ ಇದೀಗ ತಮ್ಮ ಬಜೆಟ್ನಲ್ಲೂ ಕೂಡ, ರೀಸೆಂಟ್ ಬಜೆಟ್ನಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ 100 ಕೋಟಿ ಬಿಡುಗಡೆ ಮಾಡ್ತೀವಿ ಅಂತ ಬಜೆಟ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಇದು ಜಾರಿಗೆ ಬರಬೇಕು. ಈ 100 ಕೋಟಿ ಕೇವಲ ಮೊದಲ ಹೆಜ್ಜೆ ಮಾತ್ರ ಆಗಬೇಕು. ಫೈನಲ್ ಡೆಸ್ಟಿನೇಷನ್ ಆ ಭಾಗದಲ್ಲಿ ಒಂದು ವರ್ಲ್ಡ್ ಕ್ಲಾಸ್ ಪಿಲಿಗ್ರಿಮೇಜ್ ಮತ್ತು ಟೂರಿಸ್ಟ್ ಸೆಂಟರನ್ನು ನಾವು ಡೆವಲಪ್ ಮಾಡಬೇಕು.